टीचमेंट पे ऑनलाइन क्लासेस लेते हैं। लखनऊ के बेस्ट रिजल्ट्स लाने वाले गुप्ता सर अब आगरा, कानपुर, बनारस, बरेली सब शहरों के स्टूडेंट्स के चहेते हो गए हैं। चौबे सर को ऑनलाइन के झमेले समझ नहीं आ रहे थे, फिर टीचमेंट पे इन्होंने टेस्ट ग्रेडिंग, नोट्स, अटेंडेंस फीस सब ऑटोमेट कर दिया। अब ये सिर्फ पढ़ाते हैं, बाकी सब टीचमेंट कर लेता है। और ये मैं हूं, अभी शुरू किया है, पर टीचमेंट के साथ बड़े सपने देखना भी आसान सा लगता है। चाहे जैसी भी जरूरत हो, टीचमेंट पे टीचिंग आसान है। आज ही डाउनलोड करें टीचमेंट, इंडिया का नंबर वन टीचिंग ऐप। हेलो गाइस, वेलकम टू मही अपडेट्स। स्टेट स्कॉलरशिप पोर्टल अपडेट के निम्हे स्वागत। गाइस, निम्हे SSP कड़ा इंपॉर्टेंट अपडेट आदरे बंदिदे इवत्तु। आ ओंदु अपडेट एनंता नानु निम्हे तिळिसिकोड्तीनि, वीडियो कोनेवर्गू नोडक ट्राई माडि। ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಅಲ್ಲಾದರೂ ಒಂದು ಸ್ಕಾಲರ್ಶಿಪ್ ಬಗ್ಗೆ ಡೈಲಿ ಒಂದು ಕ್ವಿಕ್ ಅಪ್ಡೇಟ್ ಸಿಗ್ತಿರುತ್ತೆ. ಈಗ ಡೈರೆಕ್ಟ್ ಟಾಪಿಕ್ಗೆ ಬರೋದಾದರೆ, ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಏನೊಂದು ಅಪ್ಡೇಟ್ ನೀಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2021. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 31/5/2021 ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 31/5/2021 ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಮೈನಾರಿಟೀಸ್ದು 31/5/2021 ಎಕ್ಸ್ಟೆಂಡ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ದು ನಿಮಗೆ ಗೊತ್ತಿರೋ ವಿಷಯನೇ, ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಗೈಸ್, ಈಗ ಡೇಟ್ಸು ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಈಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಲಾಕ್ಡೌನ್ ಇದೆ, ಸ್ಟೂಡೆಂಟ್ಸ್ ಇನ್ನು ಯಾರು ಇ ಅಟೆಸ್ಟೇಷನ್ ಮಾಡ್ಕೊಂಡಿಲ್ವೋ, ಯಾರಿನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ವೋ, ಅದರಿಂದ ಒಂದು ತುಂಬ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಸ್ಕಾಲರ್ಶಿಪ್ ಡೇಟ್ಸು ತುಂಬ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಿದ್ದಷ್ಟು ನಮಗೆ ಸ್ಕಾಲರ್ಶಿಪ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಈಗ ಎಕ್ಸ್ಟೆಂಡ್ ಮಾಡನೇ ಮಾಡಬೇಕು, ಯಾಕಂದರೆ ಒಂದು ಲಾಕ್ಡೌನ್ ಓಪನ್ ಆಗೋವರೆಗೂ ಒಂದು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್ದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಅವರೆಲ್ಲ ಒಂದು ಅಪ್ಲೈ ಮಾಡೋಕ್ಕಾಗಿರ್ಬೋದು, ಅವ್ರದ್ದೇನಾದರೂ ಒಂದು ಡೀಟೇಲ್ಸ್ ರಾಂಗ್ ಇದ್ದರೆ, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಅವು ಕರೆಕ್ಷನ್ ಮಾಡಿಸ್ಕೊಳೋಕ್ಕಾಗಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅದರನ್ನೊಂದು ದೃಷ್ಟಿಯಲ್ಲಿಟ್ಕೊಂಡು ಇದನ್ನು ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ನಿಮಗೆ ಮತ್ತೇನು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಏನೇ ಪೋಸ್ಟ್ಪೋನ್ ಮಾಡಿದ್ರೂ ನೀವೀಗ ಓದ್ತಿರೋ ಒಂದು ಸಮ್ಮಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಂತೂ 100% ಹಾಕಿ ಹಾಕ್ತಾರೆ. ನಿಮಗೆ 100% ಸ್ಕಾಲರ್ಶಿಪ್ ಬರೋದಂತೂ ನಿಜಾನೇ. ಬರಲಿಲ್ಲ ಅಂದರೆ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಒಂದು ಸ್ಕಾಲರ್ಶಿಪ್ ತಗೊಳ್ಳೋಣ. ಗೈಸ್, ಇದು 100% ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇದೇ ಥರ ಒಂದು ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.